ತ್ರೀ ಈಗ ರಾಜ್ ರಿಷಬ್ ಮತ್ತೆ ರಕ್ಷಿತ್ ಈ ತ್ರೀ ಆರ್ಸ್. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ಅಂದ್ರೆ ಒಂದ್ ಇಂಡಸ್ಟ್ರಿಯಲ್ಲಿ ಜನರ ಎಕ್ಸ್ಪೆಕ್ಟೇಷನ್, ಹಾ ಹೌದು, ಜನರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಕೂಡ ಇದೆ. ಸೊ ಅವರು ಮೂರು ಜನ ಏನಾದ್ರು ಒಟ್ಟೆ ಸೇರಿ ಒಂದೇ ಮೂವಿಯಲ್ಲಿ ಏನಾದ್ರು ಆಕ್ಟ್ ಮಾಡ್ತಾರ ಅಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾರೆ. ಅಂಡ್ ಅದು ಬಿಟ್ಟು ರಕ್ಷಿತ್ ಅವರು ಒಂದು ಸ್ಕ್ರಿಪ್ಟ್ ಬರೆದಿದ್ರು ಲಾಕ್ಡೌನ್ ಅಲ್ಲಿ, ಆ ಸಿನಿಮಾ ಆಗ್ಬೇಕಿತ್ತು ಬಟ್ ಬೇರೆ ಬೇರೆ ಕಾರಣಗಳಿಂದ ಅದಾಗಿಲ್ಲ. ಅದೇನಾದರೂ ಆಗಿದ್ರೆ ನಾನು ರಕ್ಷಿತ್ ರಿಷಬ್ ಒಂದೇ ಸಿನಿಮಾಲ್ಲಿ ಆಕ್ಟ್ ಮಾಡ್ತಿದ್ವಿ, ಅದನ್ನ ರಕ್ಷಿತ್ ಡೈರೆಕ್ಟ್ ಮಾಡಬೇಕಿತ್ತು. ಬಟ್ ಅದು ಆಗದ ಕಾರಣದಿಂದಾಗಿ ಮುಂದೆ ಯಾವತ್ತು ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ರಿಚರ್ಡ್ ಆಂಥನಿ ಇದೆ ಅಂಡ್ ಸಪ್ತಾಹಿಕ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಅದಾದ್ಮೇಲೆ ಬೇರೆ ಯಾವುದೋ ಒಂದು ಸಿನಿಮಾ ಮಾಡ್ತಾರೆ, ದೊಡ್ಡ ಸಿನಿಮಾ ಅವರು. ಅದಾದ್ಮೇಲೆ ಈ ಸಿನಿಮಾ ಬರ್ಬೋದು. ಸೊ ಸ್ವಲ್ಪ ಟೈಮ್ ಆಗ್ಬೋದು, ಯಾಕಂದ್ರೆ ಅವ್ರು ಮಾಡ್ತಾ ಇರುವಂತಹ ಎರಡೂ ಡೈರೆಕ್ಟೋರಿಯಲ್ ಸಿನಿಮಾಗಳು ಸ್ವಲ್ಪ ದೊಡ್ಡ ಸಿನಿಮಾ ಇದೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಅಂಡ್ ರಕ್ಷಿತ್ ಬರೀತಾ ಇದ್ದಾರೆ, ಹಾಗಾಗಿ ಯಾವಾಗ ಅಂತ ಗೊತ್ತಿಲ್ಲ. ಆದ್ರೂ ಆಗ್ಬೋದು, ಆಗ್ಲಿಲ್ಲ ಅಂದ್ರೆ ನಾನೇನು ಮಿಸ್ ಮಾಡ್ಕೊಳ್ಳಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.